ಇವತ್ತು ರಾಜ್ಯದ ಮಹತ್ವದ ಸಚಿವ ಸಂಪುಟ ಸಭೆ ನಡೆಯಲಿದೆ ಸಿಎಂ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ನಡೆಯಲಿರುವಂತ ಸಂಪುಟ ಸಭೆ ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಸಂಪುಟ ಸಭೆ ನಡೆಯುತ್ತೆ ಸಿಎಂ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಬೆಳಗ್ಗೆ 11 ಗಂಟೆಗೆ ನಾವು ಗಮನಿಸುತ್ತಾ ಇದ್ದೀವಿ ಸಂಪುಟ ಸಭೆಗೂ ಮುನ್ನ ಖಾಸಗಿ ಕಾರ್ಯಕ್ರಮದಲ್ಲಿ ಸಿಎಂ ಅವರು ಭಾಗಿಯಾಗುತ್ತಾರೆ ಸಂಪುಟ ಸಭೆಗೂ ಮುನ್ನ ಅದಾದ ನಂತರ ದೆಹಲಿಗೆ ತೆರಳಲಿದ್ದಾರೆ ಸಿಎಂ ಬೊಮ್ಮಾಯಿ ಅವರು ಅಂದ್ರೆ ಸಚಿವ ಸಂಪುಟ ಸಭೆಯನ್ನ ಮುಗಿಸಿ ದೆಹಲಿಗೆ ತೆರಳಲಿದ್ದಾರೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನಿರ್ಗಮಿತ ರಾಷ್ಟ್ರಪತಿಗೆ ಆಯೋಜಿಸಿರುವಂತ ಭೋಜನ ಕೂಟದಲ್ಲಿ ಭಾಗವಹಿಸಲಿದ್ದಾರೆ ಬಳಿಕ ದೆಹಲಿಯಲ್ಲೇ ವಾಸ್ತವ್ಯವನ್ನ ಹೂಡಲಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ರಾಜ್ಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನ ನಡೆಸುವಂತ ಸಾಧ್ಯತೆ ದಟ್ಟವಾಗಿದೆ ಬಹಳ ಪ್ರಮುಖವಾಗಿ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ಇನ್ನು ಅಷ್ಟು ಸ್ಪಷ್ಟವಾಗಿ ಇದರ ಬಗ್ಗೆ ಮಾಹಿತಿ ಇಲ್ಲ ಹಾಗಾಗಿನೇ ಈ ಬಗ್ಗೆ ಬೊಮ್ಮಾಯಿ ಅವರು ಚರ್ಚೆಯನ್ನ ನಡೆಸುವಂತ ಸಾಧ್ಯತೆ ಇದೆ ಬಹಳ ಪ್ರಮುಖವಾಗಿ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಸಚಿವ ಆಕಾಂಕ್ಷಿಗಳು ದುಂಬಾಲು ಬಿದ್ದಿದ್ದಾರೆ ಸಿಎಂ ಗೆ ಬಹಳಷ್ಟು ಒತ್ತಡವನ್ನ ಹಾಕ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ 5 ಸ್ಥಾನಗಳು ಇನ್ನೂ ಕೂಡ ಖಾಲಿ ಇವೆ ಹಾಗಾಗಿನೇ 5 ಸ್ಥಾನಗಳ ಭರ್ತಿಗೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಅನ್ನೋ ಒಂದು ಮಾಹಿತಿಯೂ ಕೂಡ ಇದೆ ಈಗಾಗಲೇ ಕೆಎಸ್ ಈಶ್ವರಪ್ಪ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಸಂಪುಟ ಸೇರೋದು ಬಹುತೇಕ ಖಚಿತ ಅಂತಾನೆ ಹೇಳಲಾಗ್ತಾ ಇದೆ ಯಾವಾಗ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಮೂಡುತ್ತೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಜಿ ಮಂಜುನಾಥ್ ಮಂಜುನಾಥ್ ಇವತ್ತು ರಾಜ್ಯದ ಮಹತ್ವದ ಸಚಿವ ಸಂಪುಟ ಸಭೆ ಕೂಡ ಇದೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಜೊತೆಗೆ ಬೊಮ್ಮಾಯಿ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಏನೆಲ್ಲ ಮಾತುಕತೆ ನಡೆಸಬಹುದು ಅಂತ ರಾಮ್ ಇವತ್ತು ಏನು ರಾಜ್ಯ ಸಚಿವ ಸಂಪುಟ ಸಭೆ ನಿಗದಿಯಾಗಿರುವಂತದ್ದು ವಿಧಾನಸೌಧದ ಒಂದು ಸಚಿವ ಸಂಪುಟ ಸಭಾಂಗಣ ಏನಿದೆ ಅದರಲ್ಲಿ ಬೆಳಗ್ಗೆ 11 ಗಂಟೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಈ ಒಂದು ಸಭೆ ಆರಂಭ ಆಗುತ್ತೆ ಇದರಲ್ಲಿ ಪ್ರಮುಖವಾಗಿ ಎಲ್ಲಾ ಸಚಿವರು ಕೂಡ ಭಾಗವಹಿಸಲಿದ್ದಾರೆ ಪ್ರಮುಖವಾಗಿ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ಆಗಲಿದೆ ಅದರಲ್ಲೂ ಕೂಡ ನೀರಾವರಿ ಯೋಜನೆಗಳಿಗೆ ಒಪ್ಪಿಗೆ ನೀಡುವ ಸಾಧ್ಯತೆ ಇರುವಂತದ್ದು ಜಲಜೀವನ್ ಮಿಷನ್ ಅಡಿ ಏನು ಕುಡಿಯುವ ನೀರಾಗಿರ್ಬೋದು ಜೊತೆಗೆ ಕಿತ್ತೂರು ತಾಲೂಕಿನ ದೇವಾಂಗದ ಒಂದು ಗ್ರಾಮ ಪಂಚಾಯತಿಗೆ ಸೇರಿದ 17 ಗ್ರಾಮಗಳಿಗೆ ನೀರು ಜೊತೆಗೆ 555 ಕೋಟಿ ಒಂದು ಮೊತ್ತದ ಯೋಜನೆಗೆ ಒಪ್ಪಿಗೆ ನೀಡುವ ಸಾಧ್ಯತೆ ಇರುವಂತದ್ದು ಇನ್ನು ಯಾದಗಿರಿಯ ದೇವಕಲ್ನ ಏತ ನೀರಾವರಿ ಯೋಜನೆಗೆ ಬಗ್ಗೆ ಕೂಡ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುತ್ತೆ ಇನ್ನು ಏನು ಭೈರವಮಟ್ಟಿ ಸೀಡರ್ ಕಾಲುವೆ ಕಾಮಗಾರಿ ಸೇರಿದಂತೆ 119 ಕೋಟಿ ಯೋಜನೆಗೆ ಒಪ್ಪಿಗೆ ನೀಡುವ ಸಾಧ್ಯತೆ ಇರುವಂತದ್ದು ಇನ್ನು ಬೆಳಗಾವಿಯ ಹುಕ್ಕೇರಿ ತಾಲೂಕಿನ 19 ಕೆರೆಗಳಿಗೆ ನೀರು ಪೂರೈಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗುತ್ತೆ ಇಲ್ಲಿ ಏನು ಹಿರಣ್ಯಕೇಶಿ ನದಿಯಿಂದ ಪೂರೈಕೆ ನೀರು ಪೂರೈಕೆಗೆ ಸಂಪತ್ತು ನೀಡುವ ಸಾಧ್ಯತೆ ಇರುವಂತದ್ದು ಒಟ್ಟು ಈ ಒಂದು ಯೋಜನೆಗೆ 45 ಕೋಟಿ ಮೊತ್ತದ ಯೋಜನೆ ಆಗಿರುವಂತದ್ದು ಹೀಗಾಗಿ ಇದಕ್ಕೂ ಕೂಡ ಒಪ್ಪಿಗೆಯನ್ನ ನೀಡುವಂತದ್ದು ಜೊತೆಗೆ ಸಚಿವ ಸಂಪುಟ ಸಭೆಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ನ್ಯಾಯಾಲಯದ ಸಂಕೀರ್ಣ ನಿರ್ಮಾಣಕ್ಕೆ 171 ಕೋಟಿ ಮೊತ್ತವನ್ನು ಕೂಡ ಬಿಡುಗಡೆ ಮಾಡೋದಕ್ಕೆ ಅನುಮತಿ ನೀಡುವ ಸಾಧ್ಯತೆ ಇರುವಂತದ್ದು ಪ್ರಮುಖವಾಗಿ ಏನು ಕಟ್ಟಡ ಶಾಸಕ ಉದ್ಯೋಗ ತಿದ್ದುಪಡಿ ಬಗ್ಗೆ ಕೂಡ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುವ ಮಾಹಿತಿ ಇದೆ ಇನ್ನು ಕರ್ನಾಟಕ ಏರೋಸ್ಪೇಸ್ ಡಿಫೆನ್ಸ್ ನೀತಿ ಕೂಡ ಅನುಮೋದನೆ ನೀಡುವ ಸಾಧ್ಯತೆ ಇರುವಂತದ್ದು ಜೊತೆಗೆ ನೂತನ ಜವಳಿ ನೀತಿ ಸಂಬಂಧಪಟ್ಟಂತೆ ಈಗಲೇ ಕೂಡ ಚರ್ಚೆ ಆಗಿತ್ತು ಅದಕ್ಕೆ ಸಮ್ಮತಿ ನೀಡುವ ಸಾಧ್ಯತೆ ಇರುವಂತದ್ದು ಇವೆಲ್ಲ ಸೇರಿದಂತೆ ಜೊತೆಗೆ ಇತ್ತೀಚೆಗೆ ತೀರಾ ವಿವಾದ ಸೃಷ್ಟಿ ಆಗಿರುವಂತಹ 137 ಕೋಟಿ ಅನುದಾನ ಏನಿದೆ ಅದಕ್ಕೆ ಅನುಮೋದನೆ ಕೂಡ ನೀಡುವ ಸಾಧ್ಯತೆ ಮತ್ತು 1ನೇ ತರಗತಿ ಮಕ್ಕಳಿಗೆ ನೀಡುವ ಯೋಜನೆ ಸಂಬಂಧಪಟ್ಟಂತೆ ಕೂಡ ಅನುಮೋದನೆಯನ್ನ ಸರ್ಕಾರ ನೀಡುವ ಸಾಧ್ಯತೆ ಇರುವಂತದ್ದು ಇನ್ನು ಕರ್ನಾಟಕ ಪೊಲೀಸ್ ತಿದ್ದುಪಡಿ ಕಾಯ್ದೆ ಏನಿದೆ ಇದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಇವೆಲ್ಲವೂ ಸೇರಿದಂತೆ ಇತ್ತೀಚಿನ ಏನು ಕನ್ನಡತೆ ಆಧಾರದ ಮೇಲೆ ಜೈಲಿನಲ್ಲಿ ಇದ್ದಾರೆ ಕೈದಿದ್ರು ಅವ್ರಿಗೂ ಕೂಡ ಬಿಡುಗಡೆ ಭಾಗ್ಯ ಕೊಡುವ ಸಂಬಂಧಪಟ್ಟಂತೆ ಸ್ವತಂತ್ರ ದಿನಾಚರಣೆಗೆ ಬಿಡುಗಡೆ ಕೊಟ್ಟು ಕೂಡ ಒಂದು ಚರ್ಚೆ ನಡೆಸಿ ಅದಕ್ಕೂ ಕೂಡ ಅನುಮೋದನೆ ನೀಡೋದಕ್ಕೆ ಸಚಿವ ಸಂಪುಟ ಅಜೆಂಡದಲ್ಲಿರುವಂತದ್ದು ಹೀಗಾಗಿ ಈ ಯೋಜನೆ ಸೇರಿದಂತೆ ಬೇರೆ ಬೇರೆ ಯೋಜನೆಗಳನ್ನ ಈ ಒಂದು ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಸಿ ಅದಕ್ಕೆ ಒಪ್ಪಿಗೆ ನೀಡುವ ಸಾಧ್ಯತೆ ಇರುವಂತದ್ದು ನಂತರ ಸಚಿವ ಸಂಪುಟ ಸಭೆ ಮುಗಿಸಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ದೆಹಲಿಗೆ ತೆರಳುವಂತದ್ದು ಮಧ್ಯಾಹ್ನ 2:55ಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ ಈ ದೆಹಲಿ ಭೇಟಿಯಲ್ಲಿ ಪ್ರಮುಖವಾಗಿ ಹೈಕಮಾಂಡ್ ನಾಯಕರನ್ನ ಒಂದು ಭೇಟಿ ಮಾಡುವ ಸಾಧ್ಯತೆ ಇರುವಂತದ್ದು ನಿಗಮ ಮಂಡಳಿ ಒಂದು ಅಧ್ಯಕ್ಷರ ಉಪಾಧ್ಯಕ್ಷರ ಜೊತೆಗೆ ಸದಸ್ಯರ ನೇಮಕಾತಿ ಕೂಡ ಈ ಒಂದು ವಿಚಾರಗಳನ್ನು ಕೂಡ ಚರ್ಚೆ ಮಾಡ್ತಾರೆ ಇನ್ನು ಏನು ಸಚಿವ ಸಂಪುಟ ವಿಸ್ತರಣೆ ಕುರಿತು ಹಲವಾರು ಬಾರಿ
ದೆಹಲಿಗೆ ತೆರಳಿ ಕೂಡ ಹೈಕಮಾಂಡ್ ಆಯ್ಕೆ ಎಲ್ಲರೂ ಕೂಡ ಯಾವುದೇ ರೀತಿಯ ಅನುಮತಿ ನೀಡಿಲ್ಲ ಹೀಗಾಗಿ ಈ ಭೇಟಿಯಲ್ಲಿ ಏನಾದರೂ ಅನುಮತಿ ನೀಡುತ್ತಾರಾ ಅನ್ನೋದು ಕೂಡ ಪ್ರಶ್ನೆ ಆಗಿರುವಂತದ್ದು ಇನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಅಧಿಕಾರಕ್ಕೆ ಬಂದು ಇದೆ 28 ಕ್ಕೆ ಒಂದು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಸಾಧನ ಸಮಾವೇಶವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಈ ಸಭೆಗೆ ಏನು ಪ್ರಮುಖವಾಗಿ ಕೇಂದ್ರ ಗೃಹ ಸಚಿವರಾಗಿ ಅಮಿತ್ ಶಾ ಅವರನ್ನು ಕೂಡ ಆಹ್ವಾನವನ್ನು ಕೊಡಲಾಗಿದೆ ಅನ್ನೋ ಮಾಹಿತಿ ಕೂಡ ಇದೆ ಹಾಗಾಗಿ ಅವರು ಬರ್ತಾರ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ನಡೆಸಿ ಅಮಿತ್ ಶಾ ಅವರು ಮುಖ್ಯಮಂತ್ರಿಗಳು ಒಂದಷ್ಟು ಒಂದು ಒಂದು ಖಚಿತತೆಯನ್ನ ಪಡ್ಕೊಳ್ಳುವ ಸಾಧ್ಯತೆ ಇರುವಂತದ್ದು ಇದಕ್ಕೆ ಏನು ಸಂಜೆ ನಿರ್ಗಮಿತ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಏನಿದ್ದಾರೆ ಅವ್ರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಇದೆ ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಭಾಗಿಯಾಗುವಂತದ್ದು ರಾಮ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ